ಪೇಪರ್ ಅಲ್ಲಿ ಕ್ವೆಶ್ಚನ್ ನಂಬರ್ 7 14 ಮಾರ್ಕ್ಸ್ ಬಂದಿದೆ ಅದನ್ನ ಕ್ಲೀನ್ ಆಗಿ ಓದಿ ಅರ್ಥ ಮಾಡ್ಕೊಳ್ಳೋಣ ದಿ ಸ್ಕೋರ್ಸ್ ಆಫ್ ಟು ಬ್ಯಾಟ್ಸ್ಮನ್ ಎ ಅಂಡ್ ಬಿ ಇನ್ 10 ಕ್ರಿಕೆಟ್ ಮ್ಯಾಚಸ್ ಇಸ್ ಗಿವನ್ ಬಿಲೋ ಎ ಮತ್ತೆ ಬಿ ಬ್ಯಾಟ್ಸ್ಮನ್ಸ್ ದು ಸ್ಕೋರ್ಸ್ ಎಷ್ಟು ರನ್ಸ್ ಹೊಡೆದಿದ್ದಾರೆ ಅಂತ ಇದೆ 32 28 47 63 71 39 10 60 96 14 ಅಂತ ಇದೆ ಹಾಗೆ ಬಿ ದು 19 31 48 53 67 90 10 62 40 80 ಅಂತ ಇದೆ ಫೈಂಡ್ ವೆದರ್ ಬ್ಯಾಟ್ಸ್ಮನ್ ಎ ಆರ್ ಬಿ ಇನ್ ಮೋರ್ ಕನ್ಸಿಸ್ಟೆಂಟ್ ಇನ್ ಸ್ಕೋರಿಂಗ್ ಅಂತ ಹೇಳಿದ್ದಾರೆ ಕರೆಕ್ಟಾ ಸೊ ಈಗ ಹೆಂಗ್ ಮಾಡೋದು ಸರ್ ಇದನ್ನ ನೋಡೋಣ ಈಗ ಫಸ್ಟ್ ಕ್ವೆಶ್ಚನ್ ಬರ್ಕೋಣ ಕ್ವೆಶ್ಚನ್ ಅಲ್ಲಿ ಬ್ಯಾಟ್ಸ್ಮನ್ ಎ ದು ಓಕೆನಾ ಇದನ್ನ ಎಕ್ಸ್ ಅಂತ ಅನ್ಕೋಣ 32 28 47 63 71 39 10 60 96 14 ಈಗ ಫಸ್ಟ್ ಟೋಟಲ್ ಮಾಡ್ ಸಮೇಷನ್ ಎಕ್ಸ್ ಮಾಡ್ಕೊಳ್ಳೋಣ ಎಕ್ಸ್ ಮಾಡಿದ್ರೆ 10 20 30 40 4 5 14 20 24 31 37 41 and 46 ಎಷ್ಟು ಬರ್ತಾ ಇದೆ 460 ಬರ್ತಾ ಇದೆ ಈಗ ಫಸ್ಟ್ ಮೀನ್ ಕ್ಯಾಲ್ಕುಲೇಟ್ ಮಾಡೋಣ 460 ಡಿವೈಡೆಡ್ ಬೈ 1 2 3 4 5 6 7 8 9 10 ಅಲ್ಲಿಗೆ ಎಷ್ಟು ಬರ್ತಾ ಇದೆ ಮೀನು 46 ಅಂತ ಹೇಳ್ತಾರೆ ನಾವು ಈ ಪ್ರಾಬ್ಲಮ್ ಅಲ್ಲಿ ಅಸ್ಯೂಮ್ಡ್ ಮೀನ್ ಹೋಗ್ತಾ ಇಲ್ಲ ಆಕ್ಚುಯಲ್ ಮೀನ್ ಅನ್ನು ತಗೊಳ್ತೇವೆ ಏನ್ ತಗೊಳ್ತಾ ಇದೀವಿ ಆಕ್ಚುಯಲ್ ಮೀನ್ ಈಗ ಆಕ್ಚುಯಲ್ ಮೀನ್ ಗೆ ನಾವು ಫಸ್ಟ್ ಏನ್ ಮಾಡಬೇಕು ಡಿ ಮಾಡಬೇಕು ಡಿವಿಯೇಷನ್ ತೆಗಿಬೇಕು ಡಿವಿಯೇಷನ್ ಅಂದ್ರೆ ಏನು ಎಕ್ಸ್ ಮೈನಸ್ ಎಕ್ಸ್ ಮೀನ್ ಎಕ್ಸ್ ಮೀನ್ ಎಷ್ಟು ಬಂದಿದೆ ನಮ್ಗೆ 46 ಬಂದಿದೆ ಕರೆಕ್ಟಾ ಈಗ 32 ಮೈನಸ್ 46 ಅಂತ ಹೇಳಿದ್ರೆ ಎಷ್ಟಾಗುತ್ತೆ 14 ಆಗುತ್ತೆ 28 ಮೈನಸ್ 46 ಅಂತ ಹೇಳಿದ್ರೆ 18 ಆಗುತ್ತೆ 47 ಮೈನಸ್ ಇದು ಅಂದ್ರೆ ಪ್ಲಸ್ 1 ಆಗುತ್ತೆ 63 ಅಂತ ಹೇಳಿದ್ರೆ 17 ಆಗುತ್ತೆ ಇದು 5 ಅಂಡ್ 2 39 ಮೈನಸ್ 46 ಅಂದ್ರೆ ಮೈನಸ್ 16 ಅಂದ್ರೆ 7 7 ಆಗುತ್ತೆ ಮೈನಸ್ 7 ಆಗುತ್ತೆ 10 ಅಂದ್ರೆ ಮೈನಸ್ 36 50 ಮೈನಸ್ 46 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಪ್ಲಸ್ 4 ಬರುತ್ತೆ ಇದು 50 ಆನ್ಸರ್ ಬರುತ್ತೆ ಇದಕ್ಕೆ 32 ಆನ್ಸರ್ ಬರುತ್ತೆ ಕರೆಕ್ಟಾ ಇಲ್ಲಿ ಡಿ ಡ್ಯಾಶ್ ಮಾಡೋದಕ್ಕೆ ಆಗೋದಿಲ್ಲ ಆಗುತ್ತೆ ಏನಪ್ಪ ನಿಮ್ಗೆ ಆಗುತ್ತಾ ಆಗೋದಿಲ್ಲ ಈಗ ಏನ್ ಮಾಡ್ತೀಯ ಡಿ ಸ್ಕ್ವೇರ್ ಕರೆಕ್ಟಾ ಡಿ ಸ್ಕ್ವೇರ್ ಹೆಂಗ್ ಮಾಡೋದು ಅಂದ್ರೆ 14 ಇಂಟು 14 196 18 ಇಂಟು 18 324 ಅಷ್ಟೊಂದು ಬರುತ್ತಾ ಓಕೆ 17 ಇಂಟು 17 289 ಹಾಗೆ 36 ಇಂಟು 36 1296 ಹಾಗೆ 32 ಇಂಟು 32 1024 ಟೋಟಲ್ ಮಾಡಪ್ಪ ಎಷ್ಟು ಬರುತ್ತೆ ಹೇಳು ಓಕೆ ಡಿ ಸ್ಕ್ವೇರ್ ಟೋಟಲ್ ಎಷ್ಟು ಬಂತಪ್ಪ ಡಿ ಸ್ಕ್ವೇರ್ ಎಷ್ಟು ಬಂತು ಟೋಟಲ್ 10 16 25 10 16 25 30 40 50 7 8 17 ಇಪ್ಪತ್ತೊಂದು ಇಪ್ಪತ್ಮೂರು ಮೂವತ್ತೊಂದು ನಲವತ್ಮೂರು ಮೂವತ್ಮೂರು ಅರವತ್ತೆರಡು ನಾಲ್ಕು ಒಂಬತ್ತು ಒಂಬತ್ತು ಹನ್ನೊಂದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ಮೂರು ಮೂರು ಐದು ಆರು ಸಿಕ್ಸ್ ತೌಸಂಡ್ ತ್ರೀ ಟ್ವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಟ್ವೆಂಟಿ ಬರ್ತಾ ಇದೆ ಕರೆಕ್ಟ್ ಏನಪ್ಪ ಈಗ ಸಮೇಷನ್ ಡಿನು ಟೋಟಲ್ ಮಾಡಪ್ಪ ಸಮೇಷನ್ ಡಿ ನು ಟೋಟಲ್ ಮಾಡಿದ್ರೆ ಫಸ್ಟ್ ಪ್ಲಸ್ ಇರೋವೆಲ್ಲ ಒಂದ್ ಕಡೆ ಟೋಟಲ್ ಮಾಡ ನೋಡು ಪ್ಲಸ್ ಜಾಸ್ತಿ ಇದೆ ಕರೆಕ್ಟಾ ಪ್ಲಸ್ ಇರೋವೆಲ್ಲ 8 1 9 16 21 21 4 25 25 2
ಇಪ್ಪತ್ತೇಳು ಎರಡು ಐದು ಹತ್ತು ಹತ್ತು ಎರಡು ಹನ್ನೆರಡು ಹದಿಮೂರು ಹದಿನಾರು ಹದಿನಾಲ್ಕು ನೂರ ನಲವತ್ತೇಳು ಪ್ಲಸ್ ಕರೆಕ್ಟಾ ಮೈನಸ್ ಎಲ್ಲ ಟೋಟಲ್ ಮಾಡಿದ್ರೆ ಓಕೆನಾ ಎಷ್ಟು ಬರುತ್ತೆ ಏನು ಹದಿನಾಲ್ಕು ಏಳು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೇಳು ಐವತ್ತೇಳು ಅಲ್ಲಿಗೆ ಎಷ್ಟು ಬರುತ್ತೆ ಎಂತದ್ದು ಪ್ಲಸ್ ನೈನ್ ಈಗ ಇದು ಬ್ಯಾಟ್ಸ್ಮನ್ ಏದು ಕರೆಕ್ಟಾ ಈಗ ಬ್ಯಾಟ್ಸ್ಮನ್ ಏದು ನಾವು ಫಸ್ಟ್ ಏನ್ ಮಾಡೋಣ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಣ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನು ಅಂದ್ರೆ ಸಮೇಶನ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಮೇಶನ್ ಡಿ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್ ಹೋಲ್ ರೂಟ್ ಓಕೆನಾ ಯಾಕೆಂದ್ರೆ ಇದು ಇಂಡಿವಿಜುವಲ್ ಸಿರೀಸ್ ನಿನ್ನೆ ಮಾಡಿದ್ದೆಲ್ಲ ಏನಪ್ಪಾ ಅಂದ್ರೆ ಡಿಸ್ಕ್ರೀಟ್ ಸಿರೀಸ್ ಕಂಟಿನ್ಯೂಸ್ ಸಿರೀಸ್ ಇತ್ತು ಆಗ ಎಫ್ ಡಿ ಮಾಡ್ತಾ ಇದ್ವಿ ಎಫ್ ಡಿ ಸ್ಕ್ವೇರ್ ಮಾಡ್ತಾ ಎಲ್ಲ ಮಾಡ್ತಾ ಇದ್ವಿ ಕರೆಕ್ಟಾ ಇದೇನಾಗಿದೆ ಇದು ಇಂಡಿವಿಜುವಲ್ ಸೀರೀಸ್ ಆಗಿರೋದ್ರಿಂದ ಸಮೇಶನ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಮೇಶನ್ ಡಿ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್ ಮಾಡ್ತೀವಿ ಹೋಲ್ ರೂಟ್ ಈಗ ಸಮೇಶನ್ ಡಿ ಸ್ಕ್ವೇರ್ ಬಂದು 6320 ಎನ್ ಎಷ್ಟಿದೆ 10 ಇದೆ ಮೈನಸ್ ಸಮೇಶನ್ ಡಿ ಬಂದು 90 ಡಿವೈಡೆಡ್ ಬೈ 10 ಹೋಲ್ ಸ್ಕ್ವೇರ್ ಹೋಲ್ ರೂಟ್ ಇದು 632 ಮೈನಸ್ 9 ಇಂಟು 9 ಅಂದ್ರೆ 9 9 ಎಷ್ಟಾಯ್ತು 81 ಆಗುತ್ತೆ 9 ಇಂಟು 9 ಏ 90 ಡಿವೈಡೆಡ್ ಬೈ 10 ಅಂದ್ರೆ 9 ಕಣ ಅದನ್ನೇನ್ ಮಾಡ್ತೀಯ 9 ಇಂಟು 9 ಎಷ್ಟು 81 ಆಗುತ್ತೆ ಈಗ 632 ನಲ್ಲಿ 81 ಹೋದ್ರೆ ಇನ್ ಎಷ್ಟು ಬರುತ್ತೆ 551 ಬರುತ್ತೆ ಕರೆಕ್ಟಾ ಈಗ ದೇರ್ಫೋರ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಇಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 ಕರೆಕ್ಟಾ ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಬಂದಿದೆ 551 ಡಿವೈಡೆಡ್ ಬೈ ಮೀನ್ ಎಷ್ಟಿದೆ 46 ಇದೆ ಇಂಟು 100 ಎಷ್ಟು ಬರುತ್ತೆ ಹೇಳಿ 1197.97 1197 ಅಷ್ಟೊಂದು ಬರುತ್ತ ನೋಡು ಇನ್ನೊಂದ್ಸರಿ ಏ ಇದಕ್ಕೆ ರೂಟ್ ಮಾಡಿದೆ ಇದಕ್ಕೆ ರೂಟ್ ಬಿಡಿಸು ರೂಟ ಬಿಡಿಸಿಲ್ಲ ರೂಟ್ ಬಿಡಿಸು 551 ಗೆ ರೂಟ್ ಎಷ್ಟು 23.47 ಡಿವೈಡೆಡ್ ಬೈ 46 ಇಂಟು 100 ಇದು ಆನ್ಸರ್ ಇದು ಬ್ಯಾಟ್ಸ್ಮನ್ ಎದು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಈಗ ಬ್ಯಾಟ್ಸ್ಮನ್ ಬಿದು ಹೀಗೆ ಮಾಡೋಣ ಬ್ಯಾಟ್ಸ್ಮನ್ ಬಿದು ಓಕೆನಾ ಫಸ್ಟ್ ಸ್ಕೋರ್ ಹೇಳಿ ಎಸ್ ಎಸ್ ಇದೆ ಅಂತ ಹೇಳಿ 19 31 ಕರೆಕ್ಟಾ ಎರಡು ಒಂಬತ್ತು ಹನ್ನೆರಡು ಇಪ್ಪತ್ತು ಮೂವತ್ತು ಮೂರು ಹನ್ನೊಂದು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೆರಡು ಮೂವತ್ತೊಂದು ಮೂವತ್ತೇಳು ನಲವತ್ತೆರಡು ನಲವತ್ತಾರು ನಲವತ್ತೊಂಬತ್ತು ಐವತ್ತು ಐನೂರು ಬರ್ತಾ ಇದೆ ಕರೆಕ್ಟಾ ಇದನ್ನ ಎಕ್ಸ್ ಅಂತ ಅನ್ಕೋಣ ಈಗ ಮೀನ್ ಕ್ಯಾಲ್ಕುಲೇಟ್ ಮಾಡೋಣ ಸಮೇಶನ್ ಎಕ್ಸ್ ಡಿವೈಡೆಡ್ ಬೈ ಎಂ 500 ಡಿವೈಡೆಡ್ ಬೈ 10 ಮಾಡಿದ್ರೆ ಎಷ್ಟು ಬರುತ್ತೆ 50 ಬರುತ್ತೆ ಈಗ ಡಿ ಮಾಡಿದ್ರೆ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಮೀನ್ ಎಕ್ಸ್ ಮೀನ್ ಎಷ್ಟು ಬಂದಿದೆ 15 ಬಂದಿದೆ ಈಗ 19 ಮೈನಸ್ 50 ಅಂತ ಹೇಳಿದ್ರೆ ಮೈನಸ್ 31 ಆಗುತ್ತೆ 31 ಮೈನಸ್ 15 ಅಂತ ಹೇಳಿದ್ರೆ ಮೈನಸ್ 19 ಆಗುತ್ತೆ 48 ಅಂತ ಹೇಳಿದ್ರೆ ಮೈನಸ್ 2 ಇದು ಪ್ಲಸ್ 3 ಇದು ಪ್ಲಸ್ 17 ಇದು ಪ್ಲಸ್ 40 ಇದು ಮೈನಸ್ 40 ಇದು 62 ಮೈನಸ್ ಅಂತ ಹೇಳಿದ್ರೆ ಪ್ಲಸ್ 12 ಇದು ಮೈನಸ್ 10 ಇದು ಪ್ಲಸ್ 30 ಓಕೆನಾ ನೆಕ್ಸ್ಟ್ ಬಿ ಸ್ಕ್ವೇರ್ ಮಾಡ 31 ಇಂಟು 31 ಹೇಳ ಮಗ ಇದು 1600 961 ಹಂಡ್ರೆಡ್ 361
2 into 2, 4, 3, 3 is 9, 17 into 17, 2, 18, 9. Correct? Alage, ella mugisidvi, ella alle irutte. Iga idan total madutte. 2, 6, 15, 24, 28, 2, 6, 14, 10, 26, 2, 12, 13, 19, 25, 27, 30, 39, 3, 4, 5. ಹಾಗೆ ಇದನ್ನು ಟೋಟಲ್ ಮಾಡೋಣ. ಓಕೆನಾ, ಫಸ್ಟ್ ಪ್ಲಸ್ ಇರೋವೆಲ್ಲ ಟೋಟಲ್ ಮಾಡಿ. 30 42 42 82 99 99 102. ಕರೆಕ್ಟಾ? ಪ್ಲಸ್ 102. ಈಗ ಮೈನಸ್ ಇರೋವೆಲ್ಲ, ಇದು ಮೈನಸ್ ಅಂತ ಹೇಳಿದ್ರೆ ಇದು 50. ಓಕೆನಾ? 52 52 92 102 ಅಲ್ಲಿಗೆ ಸೊನ್ನೆ ಬರ್ತಾ ಇದೆ. ಓಕೆನಾ? ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನಿರುತ್ತೆ? ಸಮೇಶನ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಮೇಶನ್ ಬಿ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್ ಹೋಲ್ ರೂಟ್. ಈಗ ಡಿ ಸ್ಕ್ವೇರ್ ಬಂದು 5968 ಡಿವೈಡೆಡ್ ಬೈ 10, ಇದು 0 ಡಿವೈಡೆಡ್ ಬೈ 10 ಹೋಲ್ ಸ್ಕ್ವೇರ್ ಅಂದ್ರೆ 0 ನೇ ಬರುತ್ತೆ. 596.8 ಮೈನಸ್ 0, ಸೊ ಈಗ 596.8 ಗೆ ರೂಟ್ ಎಷ್ಟು ಹೇಳು? 24.42. ಕರೆಕ್ಟಾ? ಈಗ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ 24.42. ಇದೆಷ್ಟಿದೆ? 50. ಮೀನ್ ಬಂದಿದೆ, ಮೀನ್ ಎಷ್ಟಿದೆ? 50 ಇದೆ. ಎಷ್ಟು ಬರ್ತಾ ಇದೆಯಪ್ಪ? 48.84%. ಸರ್ ಇಷ್ಟು ಮಾಡಿದ್ರೆ ನೋಡಿ 14 ಮಾರ್ಕ್ಸ್ ಬರುತ್ತೆ, ಎಷ್ಟು ಈಸಿ ಆಗಿದೆ. ಕರೆಕ್ಟಾ? ಬ್ಯಾಟ್ಸ್ಮನ್ ಎ ಸಪರೇಟ್ ಆಗಿ ಮಾಡಿ, ಬ್ಯಾಟ್ಸ್ಮನ್ ಬಿ ಸಪರೇಟ್ ಆಗಿ ಮಾಡಿ, ಯಾವ್ದು ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಜಾಸ್ತಿ ಬಂದಿರುತ್ತೆ ಅವ್ರನ್ನ ನಾವೇನಂತ ಕರೆಯೋಣ? ಮೋಸ್ಟ್ ಮೋರ್ ಕನ್ಸಿಸ್ಟೆಂಟ್ ಅಂತ ಹೇಳೋಣ. ಕನ್ಸಿಸ್ಟೆಂಟ್ ಅಂದ್ರೆ ಏನೋ, ಬ್ಯಾಟಿಂಗು ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಅಪ್ಪ ಮ್ಯಾಚ್ ಆಡೋದೇ ಎ ಮತ್ತೆ ಬಿ. ಎ ಅನ್ನೋನು ಕನ್ಸಿಸ್ಟೆಂಟ್ ಆಗಿ ಎಲ್ಲಾ ಮ್ಯಾಚ್ ಅಲ್ಲೂ ಸರಾಸರಿ 51.20 ಅಷ್ಟು ರನ್ಸ್ ಅನ್ನ ಹೊಡೆದಿದ್ದಾನೆ ಅಂತ. ಓಕೆನಾ? ಬರ್ಬೋದು.